ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ. ಈ ದಿನ ತುಮಕೂರು ಜಿಲ್ಲೆಯ ವ್ಯಾಪ್ತಿಯಲ್ಲಿ 25 COVID-19 ಪ್ರಕರಣ ದಾಖಲಾಗಿದೆ. ಹಾಗೆಯೇ ಒಬ್ಬ ವ್ಯಕ್ತಿ ಮಧುಗಿರಿ ಮೂಲದವರು ಮೃತರಾಗಿದ್ದಾರೆ. ಹಾಗಾಗಿ ತುಮಕೂರು ಜಿಲ್ಲೆಯ ಕೋವಿಡ್ ಸಂಬಂಧಪಟ್ಟ ಹಾಗೆ ಒಟ್ಟು ಸೋಂಕಿತರು 478 ಇದೆ. ಈ ದಿನದ 25 ಪ್ರಕರಣಗಳು ಸೇರಿ 478 ಇದೆ. ಇವತ್ತು 20 ಜನ ಬಿಡುಗಡೆಯಾಗಿದ್ದಾರೆ. ಹಾಗೆಯೇ ಒಟ್ಟು ಸಕ್ರಿಯ ಪ್ರಕರಣಗಳು 313 ಇದೆ. ಹಾಗೆಯೇ ಮರಣ ಹೊಂದಿರತಕ್ಕಂಥ ಪ್ರಮಾಣ 14ಕ್ಕೇರಿದೆ. ತಾಲೂಕುವಾರು ಪಟ್ಟಿ ನೋಡೋದಾದರೆ ತುಮಕೂರಿನಲ್ಲಿ 11 ಪ್ರಕರಣ ದಾಖಲಾಗಿದೆ. ತುರುವೇಕೆರೆಯಲ್ಲಿ ಈ ದಿನ 7 ಪ್ರಕರಣ ಇದೆ. ಪಾವಗಡದಲ್ಲಿ 3 ಇದೆ. ಕೊರಟಗೆರೆ ಮಧುಗಿರಿನಲ್ಲಿ ಒಂದೊಂದು ಪ್ರಕರಣ, ಹಾಗೆ ಕುಣಿಗಲ್ಲಲ್ಲಿ 2 ಪ್ರಕರಣ ದಾಖಲಾಗಿರುತ್ತೆ. ಹೀಗೆ ನಾವು ಈಗ ಮಧುಗಿರಿನಲ್ಲಿ 1 ಪ್ರಕರಣ ದಾಖಲಾಗಿತ್ತು. ಅದು ನಿನ್ನೆ 10ನೇ ತಾರೀಕು ನಮ್ಮ ಜಿಲ್ಲಾಸ್ಪತ್ರೆ ತುಮಕೂರಿಗೆ ಉಸಿರಾಟದ ತೊಂದರೆಯಿಂದ ದಾಖಲಾಗಿರ್ತಾರೆ. ಅವರು 60 ವರ್ಷದ ಮಹಿಳೆ. ಅವರಿಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮತ್ತು ಅಧಿಕ ರಕ್ತದ ಒತ್ತಡ ಇತ್ತು. ಅವರು ಬಂದಾಗಲೇ ಅವರ ಸ್ಥಿತಿ ತುಂಬ ಗಂಭೀರವಾಗಿತ್ತು. ಅವರನ್ನು ನಾವು ICUನಲ್ಲಿಟ್ಟು ಚಿಕಿತ್ಸೆ ಮುಂದುವರಿಸಿದ್ವಿ. ಆ ಚಿಕಿತ್ಸೆ ಫಲಕಾರಿಯಾಗದೆ 10ನೇ ತಾರೀಕು ಮಧ್ಯರಾತ್ರಿ ಮರಣ ಹೊಂದಿರ್ತಾರೆ. ಅವರನ್ನು ನಾವು ತುಮಕೂರಿನಲ್ಲೇ ಸರ್ಕಾರದ ನಿಯಮಾವಳಿ ಪ್ರಕಾರ ದಫನ್ ಮಾಡಿರ್ತೇವೆ. ಅವರನ್ನು ಮಧುಗಿರಿ ನಗರದಲ್ಲಿರ್ತಕ್ಕಂಥ ಅವರ ಸೋಂಕಿತರ ಪ್ರಥಮ ಸಂಪರ್ಕಿತರನ್ನು ಸುಮಾರು 10 ಜನರನ್ನು ನಾವು ಈಗ ಕ್ವಾರಂಟೈನ್ ಮಾಡಿದ್ದೇವೆ. ಹಾಗೆಯೇ ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ನ ನಾವು ಹುಡುಕುವಂಥ ಪ್ರಯತ್ನದಲ್ಲಿದ್ದೇವೆ. ಆ ಸದರಿಯವರ ಒಂದು ಏರಿಯಾವನ್ನು ನಾವು ಸೀಲ್ ಡೌನ್ ಮಾಡಿದ್ದೇವೆ. ಹಾಗೆ ತುಮಕೂರಿಗೆ 11 ಪ್ರಕರಣ ಬಂದಿದೆ. ಅದರಲ್ಲಿ KSRP ಪೊಲೀಸ್ನವರು 2 ಇದೆ. ಹಾಗೆ ಒಬ್ಬ ಸಿವಿಲ್ ಪೊಲೀಸ್ನವರಿಗೆ ಬಂದಿದೆ, ಒಬ್ಬ ವೈದ್ಯರಿಗೆ ಬಂದಿದೆ. ಅವರೆಲ್ಲರನ್ನೂ ನಾವು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡಿದ್ದೇವೆ. ಆಮೇಲೆ ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಹಂತದ ಸಂಪರ್ಕಿತರನ್ನು ನಾವು ಪತ್ತೆ ಹಚ್ಚ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಒಂದು ಕೊರಟಗೆರೆಯಲ್ಲಿ 1 ಪ್ರಕರಣ ದಾಖಲಾಗಿರೋದು ಅವರ ಗರ್ಭಿಣಿ ಹೆಣ್ಮಗಳು. ಅವರಿಗೆ ನಾವು ಅವರು ಸುಮಾರು 8 ತಿಂಗಳ ಗರ್ಭಿಣಿ. ಅವರಿಗೆ ನಾವು ಪರೀಕ್ಷೆ ಮಾಡಿದಾಗ ಕೋವಿಡ್ ಇರತಕ್ಕಂಥ ದೃಢಪಟ್ಟಿದೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಉಸಿರಾಟದ ತೊಂದರೆ ಇಲ್ಲ. ಆರೋಗ್ಯವಾಗಿದ್ದರೆ ಅವರು ಕೂಡ ತೀವ್ರ ನಿಗಾವಣೆಯಲ್ಲಿ ನಾವು ಚಿಕಿತ್ಸೆ ಮುಂದುವರಿಸಿದ್ದೇವೆ. ತುರುವೇಕೆರೆಯಲ್ಲಿ ಪತ್ತೆಯಾಗಿರ್ತಕ್ಕಂಥ 7 ಪ್ರಕರಣಗಳಲ್ಲಿ 3 ಪ್ರಕರಣಗಳು ಈ ಹಿಂದೆ ದಾಖಲಾಗಿದ್ದಂಥ ಒಂದು COVID-19 ಪ್ರಕರಣದ ಪ್ರಾಥಮಿಕ ಹಂತದ ಸೋಂಕಿತರು ಇರ್ತಾರೆ. ಅದರಲ್ಲಿ 2 ಗರ್ಭಿಣಿ ಹೆಣ್ಮಕ್ಳು ಇರ್ತಾರೆ, 8 ತಿಂಗಳ ಗರ್ಭಿಣಿಯರು. ಆ ಒಬ್ಬ ಗರ್ಭಿಣಿಯ ಮಗು ಕೂಡ 3 ವರ್ಷದ ಮೊದಲನೇ ಮಗು ಕೂಡ ಅದಕ್ಕೂ COVID-19 ಪ್ರಕರಣ ದೃಢಪಟ್ಟಿದೆ. ಉಳಿದಿರ್ತಕ್ಕಂಥ ಎಲ್ಲ ಪೇಷೆಂಟ್ಗಳು ಕೂಡ ನಾವು ತುರುವೇಕೆರೆ ಆಸ್ಪತ್ರೆಗೆ ಸ್ಥಳಾಂತರ ಮಾಡಿದ್ದೇವೆ. ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆ ನಡೀತಾ ಇದೆ. ನಾನು ಮತ್ತೊಮ್ಮೆ ಇನ್ನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಮ್ಮಲ್ಲಿ ತುಮಕೂರಿನಲ್ಲಿ ಮೃತರಾದಂಥ ಎಲ್ಲ ಸೋಂಕಿತರು ಕೂಡ ತುಂಬ ತಡವಾಗಿ ಆಸ್ಪತ್ರೆಗೆ ಬಂದಿದ್ದರಿಂದ ಆ ಚಿಕಿತ್ಸೆ ಫಲಕಾರಿಯಾಗಿರೋದಿಲ್ಲ. ಹಾಗಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ, ದಯಮಾಡಿ ತಮಗೆ ಯಾವುದೇ ರೀತಿಯಾದಂಥ ರೋಗ ಲಕ್ಷಣಗಳು ಬಂದ ತಕ್ಷಣ ನಮ್ಮ ಆಸ್ಪತ್ರೆಗಳಿಗೆ ಬಂದು ದಾಖಲಾಗಿ ಚಿಕಿತ್ಸೆ ಪಡೆದು ಗುಣಮುಖರಾಗಬೇಕಂತ ನಾನು ಕೋರ್ತಾ ಇದ್ದೇನೆ. ಈಗ ನಮ್ಮಲ್ಲಿ ಸುಮಾರು COVID-19 ಪ್ರಕರಣದ 12 ಕೇಸ್ಗಳು ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರೆಲ್ಲರೂ ಆರೋಗ್ಯವಾಗಿದ್ದಾರೆ. 1 ಕೇಸ್ ಮಾತ್ರ ವೆಂಟಿಲೇಟ್ರಲ್ಲಿದೆ, ಅದು ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಅವರೆಲ್ಲರೂ ಚಿಕಿತ್ಸೆ ಯಶಸ್ವಿಯಾಗಿ ಮುಂದುವರೆದಿದೆ. ನಮಸ್ಕಾರ.